ಪ್ರೀತಮಲಮಾಯೇನ ಮನಸ Vyasa Puja, which falls on the full moon day of the month of Ashadha, marks the beginning of the Chaturmasya. It is the beginning of the rainy season. On this day, after Diksha Arjanam, the Acharya cross the river to offer worship at the temples. For another couple of months, they will not move out of Narasimhavanam or cross the river. ನೀವೆಲ್ಲ ನೋಡುತ್ತಿರುವಂತಹ ದೃಶ್ಯ ಶೃಂಗೇರಿ ಮಠದ ಭೋಜನ ಶಾಲೆ ಹಾಗೂ ವಿದ್ಯಾರಣ್ಯಪುರ ಹೋಗುವ ರಸ್ತೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹಾಗಾಗಿ ಈ ದಿನ ಶೃಂಗೇರಿ ಕೆಳಗಿನ ಭೋಜನ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಇರುವುದಿಲ್ಲ. ಇದು ವಿದ್ಯಾರಣ್ಯಪುರ ಹೋಗುವ ರಸ್ತೆ, ನೋಡ್ತಾ ಇದ್ದೀರಾ, ಯಾವುದೇ ಸಂಚಾರವಿಲ್ಲ ಈ ದಿನ. ಹಾಗೆ ನೋಡಿದರೆ ಇಲ್ಲಿ ವಿಠಲಗಡೆಯವರ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ಸುಂದರವಾದ ದೃಶ್ಯವನ್ನು ನೋಡಲು ಬಹಳ ಸಂತೋಷವಾಗ್ತದೆ. ಹೋಗಿದೆ ಅಂತ ಹೇಳಿ.